ನಾನು ಸ್ವಿಚ್ ಆನ್ ಸ್ವಿಚ್ ಆಫ್ ಲೈಟ್ ಥರ ಮಾಡ್ಕೋತೀನಿ ಯಾವ ಜಾಗ ತಿಥಿ ಮನೆಗೆ ಹೋದ್ರೆ ತಿಥಿ ವಿಚಾರನೇ ಇರಬೇಕು ಮದುವೆ ಮನೆಗೆ ಹೋದರೆ ಮದುವೆ ಮನೆಯೇ ವಿಚಾರ ಯಾಕೆಂದ್ರೆ ಮದುವೆ ಮನೇಲಿ ಹೋಗ್ಬಿಟ್ಟು ಏನೋ ರಾಜಕಾರಣ ಮಾಡೋಕ್ಕೆ ಕಳ್ಕೊಳ್ಳೋದೇನಾಗಬೇಕಾಯ್ತು ಅಲ್ಲಿ ಹೋಗ್ಬಿಟ್ಟು ಕಷ್ಟ ಸುಖ ತಿಥಿ ವಿಚಾರ ಮಾತಾಡ್ಕಂಡು ಕೂತ್ಕೊಂಡು ನಗ ಇರೋ ಸಂಭರ್ಭದಲ್ಲಿ ಹಾಗೆ ನನ್ನ ರಾಜಕಾರಣಕ್ಕೆ ಹೋದಾಗ ಅಲ್ಲಿ ಬರೀ ರಾಜಕಾರಣನೇ ಮಾತಾಡ್ತೀನಿ ನೀವು ಇವಾಗ ಪ್ರಶ್ನೆ ಕೇಳಿದ್ರೂ ಉತ್ತರ ಕೇಳ ಇಷ್ಟಪಡೋಲ್ಲ ನನಗೆ ರಂಗಭೂಮಿಗೆ ಹೋದಾಗ ರಂಗಭೂಮಿ ಸಿನಿಮಾಕ್ಕೆ ಹೋದಾಗ ಅದ್ರ ದಿಮಾಕೆ ಬೇರೆ ನೋಡಿ ಸೈಕಲ್ನಲ್ಲಿ ರಂಗಭೂಮಿಗೆ ಹೋಗ್ತೀನಿ ಕಾರ್ನಲ್ಲಿ ಟಿ ವಿನಲ್ಲಿ ಹೋಗ್ತೀನಿ ಏರೋಪ್ಲೇನು ವೈಶಾರಾಮಿ ಹೋಟ್ಲೇ ಬೇಕು ನನಗಿದಕ್ಕೆ ಸಿನಿಮಾಗೆ ಯಾಕೆ ಅಂದರೆ ಅದ್ರ ಬದುಕೆ ಹಂಗಿದೆ ನನ್ನ ಚಟಕ್ಕೆಲ್ಲ ಅದು ಹಂಗೆ ಮಾಡ್ತಾ ಇದ್ರೆ ನಮ್ಮ ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಬಟ್ಟಿ ಮಕ್ಳು ಎಲ್ಲಿಬೇಕಾದ್ರು ಇರ್ತಾರೆ ಚಂದ್ರು ಬ ಹೋಗೋ ಕಳ್ಸಿಬಿಡ್ರು ಅಂದ್ಬಿಡ್ತಾರೆ ಅವ ನಾವು ಹಂಗೆ ಹೇಳೋಕ್ಕೆ ಅಲ್ಲ ನಾ ನನ್ನ ನಾಟಕದಲ್ಲಿ ಹೋಗ್ಬೇಕು ಅಂದರೆ ಇವ್ರದ್ದು ವ್ಯಾನ್ನಲ್ಲೇ ಹೋಗ್ತೀನಿ ಟಿ ವಿನಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರೇ ಬೇಕು ಸಪ್ರೇಟ್ ಅಂತೀನಿ ಅದು ಅದು ಧಿಮಾಕಲ್ಲ ಅದು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ನನ್ನತನವನ್ನು ನಾನು ಉಳಿಸ್ಕೊಳಕ್ಕೆ ಹಂಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊತೀನಿ ಅಷ್ಟೇ ನೀನು ಹಾಂ ಅದಕ್ಕೆ ಹೇಳಿದ್ದು ಈ ನಾಟಕದಲ್ಲಿ ಇಲ್ಲಿನವರನ್ನ ಉದ್ದೇಶಿಸಿ ಮಾಡೋದೇ ಇಲ್ಲ ನನ್ನ ನಾಟಕನ ಹೌದು 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 ಹಾಂ ಸಾಧ್ಯ ಇದೆ ನಾನಿವ ಪ್ರಾಮಾಣಿಕವಾಗಿದ್ದೀನಿ ಕಪ್ಪು ಚಿಕ್ಕ ಇದ್ದೀನಿ ಆಸ್ತಿ ಮಾಡ್ಕೊಳ್ಳದೇ ಇದ್ದೀನಿ ಏನು ಹೋಗ್ಬೇಕಾಗಿಲ್ಲ ಸಿ ಬಿ ಐ ನಮ್ಮನೆ ಹತ್ರ ಬರಂಗಿಲ್ಲ ಅಕಸ್ಮಾತ್ ಬಂದರೆ ಊಟ ಮಾಡ್ಕೊಂಡು ಹಂಗೆ ನಾಗುತ್ತಾ ಹೊರಟೋಗ್ತಾರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅಂದರೆ ನನ್ನತನವನ್ನು ನಾನು ಉಳಿಸ್ಕೊಳ್ಳೋವರೆಗೆ ಎಲ್ಲಿವರೆಗೂ ನನಗೆ ಆಸ್ತಿ ಮಾಡಬೇಕು ಆಮೇಲೆ ಇದು ಸ್ವಜಾತಿನವರಿಗೆ ಅನುಕೂಲ ಮಾಡಬೇಕು ನಾನು ಏನೇನೋ ಇಂಥದ್ದೆಲ್ಲ ಮಾಡಬೇಕು ಅಂತ ಅಂದಾಗ ಬರುತ್ತೆ ನನ್ನ ಮಕ್ಕಳನ್ನೂ ಹಾಗೆ ನನಗೆ ಇದುವರೆಗೂ ಅದೇನು ಅನಿಸಿಲ್ಲಪ್ಪ ಇವತ್ತು ನನ್ನನ್ನು ನೀವು ಇಷ್ಟೆಲ್ಲ ಹುಡುಕಿದ್ರೂ ಕೂಡ ನಾನು ಕೂಡ ಒಂದು ಮಧ್ಯಮ ವರ್ಗಕ್ಕಿಂತ ಚೆನ್ನಾಗಿ ಅನುಕೂಲವಾಗಿದ್ದೀನಿ ಊಟ ತಿಂಡಿಗೆ ಇನ್ನು ಮಿಕ್ಕಿದ್ದು ಈ ಚುನಾವಣೆಗೆ ಕೊಟ್ಟಿರೋ ಟಿಕೆಟ್ನ ಅಲ್ಲಿ ನಿಲ್ಲಕ್ಕೆ ಶಕ್ತಿ ಇಲ್ಲ ನನಗೆ ಭಿಕ್ಷೆ ಬೇಡಕ್ಕೆ ಇಷ್ಟ ಇಲ್ಲ ಅಷ್ಟು ದುಡ್ಡು ದುಡ್ದಿಲ್ಲ ಆ ಆಸಕ್ತಿನೂ ನನಗಿಲ್ಲ ಬೇಡಪ್ಪ ಧನ್ಯವಾದಗಳು ಅಂತ ಹೇಳ್ತೇನೆ ಹಾಂ ಮಾತ್ ಬಿಟ್ರೆ ಹೆಂಗೆ ಅಂದ್ರೆ ಲೆಕ್ಕಾಚಾರ ನಾನು ಬಿಟ್ಟರೆ ಇನ್ನೊಬ್ಬನ ಮಾಡೇ ಮಾಡ್ತಾನಲ್ವಾ ಈಗ ನಾನೊಂದು ಪಾತ್ರ ಕೇಳ್ತಾರೆ ಯಾರೋ ಬಂದು ರೇಪ್ ಸೀನ್ ಇದೆ ಮೂರು ಬನ್ನಿ ಚಂದ್ರು ಅಂತ ಈಗ ಮಾಡೋಕ್ಕಾಗಲ್ಲ ಯಾರು ರೇಪ್ ಗೆಪ್ದೆಲ್ಲಾನು ಅಂದ್ರೆ ಅರ್ಥ ರೀ ವಯಸ್ಸಾಯ್ತು ಅಂತಲ್ಲ ಜನ ನೋಡ್ತಾರೆ ನನ್ನ ಮೇಲೆ ಒಂದು ಗೌರವ ಇದೆ ಆ ಥರದ್ದೆಲ್ಲ ಬೇಡ ಅಂತೀನಿ ಅದು ಇನ್ನೊಬ್ಬ ಇನ್ನೊಬ್ಬನ ಮಾಡೇ ಮಾಡ್ತಾನಲ್ವಾ ವೃತ್ತಿ ಅಂತ ತಿಳ್ಕೊಂಡು ನಾನೇ ಮಾಡ್ಬೋದಲ್ಲ ಅದನ್ನು ಹಾಗೆ ಅಲ್ಲಿ ಮಾಡೋರನ್ನ ತದು ರಿಪೇರಿ ಮಾಡೋಕ್ಕೆ ಸಾಧ್ಯನ ನೋಡ್ತೀವಿ ಮಾಡೋಕ್ಕಾಗದೇ ಗಾಳಿ ಗುದ್ದು ಮೈನ್ ವಯಸ್ಕೊಳ್ಳೋದು ಯಾಕೆ ಅಂತ ಆಚೆ ಬರ್ತೀವಿ ರಾಜ್ಕುಮಾರು ಅನಭಿಷಕ್ತ ನಾಯಕರಾಗಿ ನಮಗೆ ಅವ್ರ ಹೆಸರೇ ಸಾಕಾಗಿತ್ತು ಅವ್ರು ಬಂದು ಕುಂತ್ಕೊಂಡು ಮಾಡಬೇಕಾದ ಅಗತ್ಯ ಇರಲ್ಲ ರಾಜ್ಕುಮಾರ್ ಅವರು ಇದನ್ನು ಇಷ್ಟಪಟ್ಟಿದ್ದಾರೆ ಗೋಕಾಕ್ ಚಳುವಳಿಗೆ ಬಂದರು ಇದ್ದು ಬಂದವರೆಲ್ಲ ಬಂದು ಹೋರಾಟ ಮಾಡೋದು ಚೇಂಬರ್ನಲ್ಲಿ ಕಷ್ಟ ಆದಾಗ ಅವ್ರು ಬಂದರು ಆ ಸ್ಥಾನವನ್ನು ಆಮೇಲೆ ಒಂದು ಹಂತಕ್ಕೆ ತುಂಬಿದ್ದು ಅಂಬರೀಷ್ ಅವರು ನಿಮ್ಮ ಮೈಸೂರಿನ ಅಂಬರೀಷ್ ಅವರು ಅವ್ರಿಗೆ ಆ ಧೈರ್ಯ ಇತ್ತು ಛಾತಿ ಇತ್ತು ಎಲ್ಲರೂ ಬೈದು ಈಗ ಅವರು ಮೇಲೆ ಒಂದು ಐದಾರು ಜನ ಈ ಸಿನಿಮಾ ಹೆಂಗೆ ಇದ್ದರೆ ಯಾವ ಗಳಿಗೆ ನಾನು ಯಾವನೋ ಮೇಲಕ್ಕೆ ಬಂದುಬಿಡ್ತಾನೆ ಹಣಕಾಸೆ ಅದು ಹೆಸರು ಮಾಡೋದು ಅಷ್ಟೇ ತಾನೇ ತಿಮ್ಮ ಸ್ಟಾರ್ ಬರ್ತಾನೆ ಬ ಬೊಮ್ಮ ಸ್ಟಾರ್ ಹಾಕ್ತಾನೆ ಅವ್ರುಗಳು ಈ ಸಂಘದ ಬಗ್ಗೆ ಕಾಮಿಟ್ಮೆಂಟ್ ಇಟ್ಕೊಂಡು ರಾಜ್ಕುಮಾರ್ ಹಾಕ್ಕೊಟ್ಟಂಥ ಹಾದಿ ಅಂಬರೀಷ್ ಹಾಕ್ಕೊಟ್ಟಂಥ ಹಾದಿ ಆ ಗುಂಪು ಕಟ್ಕೊಂಡು ಸೇರಿ ಅವ್ರದ್ದು ಏನೇ ವೈಯಕ್ತಿಕ ಸ್ಟಾರ್ಡಮ್ ಇದ್ಕೊಂಡ್ಲಿ ಇಲ್ಲಿ ಅದನ್ನು ಕಟ್ಟಬೇಕಾಗಿದೆ ಅದು ಸೋತಿದ್ದಾರೆ ನಾನು ಖಂಡಿಸ್ತಿದ್ದೀನಿ ಅವ್ರು ಹೇಳ್ತಾನೆ ಇದ್ದೀನಿ ಸಿಕ್ಕದಾಗೆಲ್ಲನೂ ಕೂಡ ಈಗ ನಾನು ಹೋಗಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಕರೆದ ತಕ್ಷಣ ಎಲ್ಲ ಕಲಾವಿದರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾನು ಒಂದು ಸಿನಿಮಾ ಮಾಡ್ತಿದ್ರೆ ಭಾಳ ಟಾಪಲ್ಲಿದ್ದಾಗ ನಾನು ಕರೆದ್ರೆ ಎಲ್ಲರೂ ಬರ್ತಾರೆ ಯಾಕೆಂದರೆ ನನ್ನ ಸಿನಿಮಾದಲ್ಲಿ ಹದಿನೈದು ಜನಕ್ಕೆ ಪಾತ್ರ ಸಿಗುತ್ತೆ ಅನ್ನೋ ಹೊಟ್ಟೆವರೆಗೆ ಸಂಕಟಕ್ಕಾದರೂ ಬಂದುಬಿಡ್ತಾರೆ ಅದು ಆ ಥರದ್ದು ಹೀರೋಯಿಸಮ್ ನನಗಿಲ್ಲ ಆ ಹೀರೋಯಿಸಮ್ ಇರ್ತಕ್ಕಂಥವ್ರು ಹೆಸರು ಹೇಳೋದ ನಿಮಗೆ ಗೊತ್ತಿರುತ್ತೆ ಒಂದು ಐದಾರು ಜನ ಇದ್ದಾರೆ ಅವರು ಒಟ್ಟಿಗೆ ನಿಂತ್ಕೊಂಡು ಈ ಸಂಸ್ಥೆ ಕಟ್ಟಬೇಕು ಇದನ್ನೊಂದು ಶಕ್ತಿಯಾಗಿ ಬೆಳೆಸಬೇಕು ನಾಟ್ ಓನ್ಲಿ ಸಿನಿಮಾ ಜಗತ್ತಿನ ಶಕ್ತಿ ಅಲ್ಲ ನಾನು ಹೇಳೋದು ನಾನಾಗಲೇ ಸಾಂಸ್ಕೃತಿಕ ಶಕ್ತಿಯಿಂದಲ್ಲ ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಗೋ ಅನಾಹುತಗಳಿಗೆ ಒಂದು ಶಕ್ತಿಯಾಗಿ ನಿಂತ್ಕೋಬೋದು ನೀರಿನ ಸಮಸ್ಯೆ ಇರ್ಬೋದು ಗಡಿ ಸಮಸ್ಯೆ ಇರ್ಬೋದು ರಾಜ್ಯಕ್ಕೆ ನಾಡು ನುಡಿ ಗಡಿಗೆ ಏನಾದರೂ ತೊಂದರೆ ಆದಾಗ ಅವ್ರು ನಿಂತ್ಕೊಂಡ್ರೆ ಸರ್ಕಾರ ಬಗ್ಬೇಕು ಆ ಮಟ್ಟಕ್ಕೆ ಬೆಳೀಬೇಕು ಬೆಳೀತಿಲ್ಲ ದುಃಖ ಆಗ್ತಾ